ಇನ್ನು ಒಡಿಶಾ ರೈಲು ದುರಂತದಲ್ಲಿ ಸಿಬ್ಬಂದಿ ಸಾಗರೋಪಾದಿಯಲ್ಲಿ ಹಳಿ ಹಳಿ ಜೋಡಣೆಯ ಕಾರ್ಯ ಮಾಡಿದ್ದು ದುರಂತ ನಡೆದ ಐವತ್ತೊಂದು ಗಂಟೆಗಳಲ್ಲೇ ರೈಲು ಸಂಚಾರ ಪುನರಾರಂಭ ಆಗಿದೆ ಮಧ್ಯರಾತ್ರಿ ಹನ್ನೊಂದು ಮೂವತ್ತಕ್ಕೆ ಗೂಡ್ಸ್ ರೈಲು ಸಂಚಾರ ನಡೆಸಿದ್ದು ಸ್ವತಃ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸ್ಥಳದಲ್ಲಿದ್ದು ರೈಲಿಗೆ ಚಾಲನೆ ನೀಡಿದರು ಇದೇ ವೇಳೆ ರೈಲು ಸಂಚಾರ ಪುನಾರಂಭ ನೋಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೈ ಮುಗಿದು ಭಾವುಕರಾದರು जिस तत्परता के साथ प्रधानमंत्री श्री नरेंद्र मोदी जी ने काम करने के आदेश दिए थे पूरी टीम ने उसी तत्परता के साथ काम करके एक प्रॉपर सिस्टम से दोनों की दोनों पटरियों को रिस्टोर कर दिया है और दुर्घटना के इस भयानक दुर्घटना के इक्यावन घंटे के अंदर अंदर वापस ट्रेन का मूवमेंट नॉर्मलाइज हो गया है अभी गाड़ी पहली गाड़ी अभी आने वाली है हाँ दोनों गाड़ी दोनों लाइंस तैयार हो गई है टेस्ट हो गई है और इनके ऊपर गाड़ी चलना अभी से चालू होगा वो कॉमर्शियल डिपार्टमेंट उन सबके बारे में ऑपरेशन की पूरी प्लानिंग करके उस हिसाब से टाइम टेबल और सब पैसेंजर्स को इन्फॉर्मेशन दी जाएगी ಸೊ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಭಾವನಾತ್ಮಕ ಜೀವಿ ಅನ್ನೋದು ಈ ಹಿಂದೆ ಕೂಡ ಹಲವಾರು ವಿಚಾರಗಳಲ್ಲಿ ನಾವು ನೋಡಿದ್ವಿ ಸೊ ಅದ್ರ ಜೊತೆ ಜೊತೆಯಾಗಿ ಅವರು ಕೇಂದ್ರ ಕೇಂದ್ರ ಸಚಿವರಾಗಿ ರೈಲ್ವೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಸಾಕಷ್ಟು ಸುಧಾರಣೆಗಳನ್ನು ಮಾಡಿದ್ದಾರೆ ಹೊಸ ಹೊಸ ಟೆಕ್ನಾಲಜಿಗಳನ್ನು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಆಗಿರಬಹುದು ಒಂದಷ್ಟು ಒಳ್ಳೆ ಅಭಿವೃದ್ಧಿಯತ್ತ ಯೋಚನೆಗಳನ್ನು ಮಾಡಿದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ರೈಲ್ವೆ ಇಲಾಖೆಯಲ್ಲಿ ಈ ಹಿಂದೆ ನಮಗೆ ಟ್ರೈನ್ ಟ್ರಾ ಟ್ರ್ಯಾಕ್ ಮಾಡುವಂತಹ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇತ್ತು ಅಪ್ಡೇಟ್ ಸಿಗ್ತಾ ಇತ್ತಾ ಇಲ್ಲವಾ ಹೀಗೆ ಡಿಜಿಟಲೀಕರಣ ಅಥವಾ ಅಭಿವೃದ್ಧಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದ್ರು ಒಂದು ಕ್ಷಣ ಅನ್ಸುತ್ತೆ ಈ ರೀತಿ ಒಂದು ಇಷ್ಟು ಇಷ್ಟು ಜನರ ಪ್ರಾಣ ಇಂಟರ್ ಲಾಕಿಂಗ್ ಯಾರೋ ಕೈವಾಡ ಇದೆ ಇದೆಲ್ಲದರ ಜೊತೆಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಅದ್ರ ಹೊರತಾಗಿಯೂ ಅವ್ರಿಗೆ ಪ್ರತಿಯೊಂದು ಜೀವವೂ ಕೂಡ ನನ್ನ ಮನೆಯದೇ ಅಥವಾ ನನ್ನ ಮನೆಯವರಲ್ಲೇ ಯಾರನ್ನ ಒಬ್ಬರು ಕರ ಕಳ್ಕೊಂಡಿದೀನಲ್ಲ ಅನ್ನೋ ಒಂದು ಭಾವನೆ ಇದೆಯಲ್ಲ ನಿಜವಾದ ರಾಜಕಾರಣಿ ಇರಬೇಕಾಗಿರುವಂತಹ ಮನೋಭಾವ ಅಂತ ಹೌದು ಬಟ್ ಈಗ ಐವತ್ತೊಂದು ಗಂಟೆಯಲ್ಲಿ ಮತ್ತೆ ಸಂಪೂರ್ಣ ಅಲ್ಲಿ ಏನಾಗಿತ್ತು ಪರಿಸ್ಥಿತಿ ಅದನ್ನ ಸರಿಪಡಿಸಿ ಮತ್ತೆ ರೈಲಿನ ಸಂಚಾರ ಆರಂಭ ಆಗಿದೆ ದುರಂತ ಆದ್ಮೇಲೆ ಸಂಪೂರ್ಣ ಕಾರ್ಯಾಚರಣೆ ಮುಗಿಸೋದಕ್ಕೇನೆ ಹದಿನಾರು ಗಂಟೆಗಳು ಹಿಡ್ದಿತ್ತು ಮುಂದುವರೆದಾಗೆ ಐವತ್ತೊಂದು ಗಂಟೆಯಲ್ಲಿ ಮತ್ತೆ ಅಲ್ಲಿ ರೈಲಿನ ಸಂಚಾರ ಆರಂಭ ಆಗಿರೋ ಮಾಡಿರೋದು ಪ್ರಶಂಸನೀಯನೇ ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಹಳಿಗಳೇ ಛಿದ್ರ ಛಿದ್ರ ಆಗೋಗಿತ್ತು ಮುಗಿಯುತ್ತ ಚಲ್ಲ ಪಿಲ್ಲಿ ಆಗಿ ಬಿದ್ದಿತ್ತು ಹಳಿಗಳೆಲ್ಲ ಛಿದ್ರ ಆಗೋಗಿತ್ತು ತಾಸಲ್ಲೇ ಮತ್ತೆ ಅದನ್ನು ಸರಿಪಡಿಸಿದ್ದಾರೆ ಈ ದುರಂತ ಆದ್ಮೇಲೆ ರೈಲ್ನಲ್ಲಿ ಬಳಸ್ಕೊಂಡು ಪ್ರಯಾಣ ಮಾಡೋದಕ್ಕೆ ಜನರಿಗೂ ಒಂದು ಆತಂಕ ಹೇಗಪ್ಪ ಅನ್ನೋದು ಅದೆಲ್ಲವನ್ನು ಹೋಗಲಾಡಿಸ್ಬೇಕಿತ್ತು ಪರಿಸ್ಥಿತಿಯನ್ನು ಮತ್ತೆ ಸರಿ ಮಾಡ್ತೀವಿ ಇದು ಮರುಕಳಿಸಲ್ಲ ಅನ್ನೋ ಸಂದೇಶ ಕೊಡಬೇಕಿತ್ತು ಆ ಎಲ್ಲದರ ನಿಟ್ಟಿನಲ್ಲಿ ತ್ವರಿತ ಈ ಕಾರ್ಯಾಚರಣೆ ಆಗಿದೆ ವಿಸ್ತಾರ ನ್ಯೂಸ್ ನಿಖರ ಜನಪರ